ಜಿಲ್ಲೆಯಲ್ಲಿ ಒಂದು ಹೆಸರುವಾಸಿ ಗಳಿಸಿರುವಂತಹ ದೇವಸ್ಥಾನ ಇದೆ. ಧನ್ವಂತರಿ ಕ್ಷೇತ್ರ ಅಂತ ಹೇಳುವಂತದ್ದನ್ನು ಅನ್ವರ್ಥ ನಾಮವನ್ನು ಪಡ್ಕೊಂಡಿದೆ. ಯಾಕಂದ್ರೆ ಒಂದೇ ಕ್ಷೇತ್ರದಲ್ಲಿ ಈಶ್ವರ ಮತ್ತು ವಿಷ್ಣು ಎರಡೂ ದೇವರು ಪ್ರಧಾನ ದೇವತೆಗಳಾಗಿ ಪೂಜಿಸಲ್ಪಡುವಂತಹ ಒಂದು ದೊಡ್ಡ ಕ್ಷೇತ್ರ. ಹಾಗೆ ಪುಷ್ಕರಣಿಯು ದೊಡ್ಡ ಮಟ್ಟದ ಪುಷ್ಕರಣಿ ಇರುವಂತಹ ಒಂದು ವಿಶೇಷವಾದ ಕ್ಷೇತ್ರ ನಮ್ಮ ಕೊಕ್ಕಡ ಕ್ಷೇತ್ರ ಆಗಿದೆ. ಸೊ ಇಲ್ಲಿ ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಿಮಗೆಲ್ಲ ಇದರ ವಿವರಗಳನ್ನು ಅಲ್ಲಿ ಕೊಡ್ತಾ ಇದ್ದೇವೆ. ಚೋಳರ ಕಾಲದಿಂದಲೇ ಇಲ್ಲಿ ದೇವಸ್ಥಾನಗಳ ಏನು ಅಭಿವೃದ್ಧಿಗಳು ಕೆಲಸ ಕಾರ್ಯಗಳಾಗಿತ್ತು ಅಂತ ಹೇಳುವುದಕ್ಕೆ ಇಲ್ಲಿ ಶಿಲಾಶಾಸನವೇ ಇವತ್ತು ನಮಗೆ ಅಧಿಕೃತವಾಗಿ ನಮಗೆ ಮಾಹಿತಿಯನ್ನು ಕೊಡ್ತದೆ. ಹಾಗೆಯೇ ಧನ್ವಂತರಿ ಕ್ಷೇತ್ರ ಆರೋಗ್ಯಕ್ಕೆ ಸಂಬಂಧಪಟ್ಟು ಸಕಲ ಕಷ್ಟ ಆಯುರಾರೋಗ್ಯವನ್ನು ಎಲ್ಲವನ್ನು ನಿವಾರಣೆ ಮಾಡುವಂಥ ಒಂದು ಪ್ರಸಿದ್ಧ ಕ್ಷೇತ್ರ ಅಂತ ಹೇಳುವಂಥದ್ರ ಬಗ್ಗೆ ನಮ್ಮ ಕ್ಷೇತ್ರಕ್ಕೆ ದೊಡ್ಡ ಒಂದು ಹಿನ್ನೆಲೆ ಇದೆ. ಈ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಕಾರ್ಯ ಇದನ್ನು ಮಾಡುವುದು ಅಂತ ಹೇಳುವಂಥದ್ದನ್ನು ಸಂಕಲ್ಪ ಮಾಡಿಕೊಂಡು ಈಗ ಏನು ನಾವು ನಿರ್ಣಯಿಸಲಾಗಿದೆ. ಈಗ ಸಾಧಾರಣ ಅದರ ಎಲ್ಲ ಹಂತಗಳು ಶಿಲಾಮಯ ಸಂಪೂರ್ಣ ಶಿಲಾಮಯ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಸಾಧಾರಣ ಒಂದು 25-30 ಕೋಟಿಯಷ್ಟು ಬೇರೆ ಬೇರೆ ಎಲ್ಲ ಕಾಮಗಾರಿಗಳು ಅಂದರೆ ಪುಷ್ಕರಣಿ ಇರ್ಬೋದು, ಒಳಗಿನ ಗರ್ಭಗುಡಿ ಇರ್ಬೋದು, ಹಾಗೆ ವಿಷ್ಣುಮೂರ್ತಿ ದೇವರ ಗರ್ಭಗುಡಿ ಇರ್ಬೋದು, ಹಾಗೆ ದೈವಗಳ ಕಟ್ಟೆ, ಹಾಗೆ ಪ್ರತಿಯೊಂದು ಮೂಲ ದೇವರು ಮತ್ತು ಒಟ್ಟಿಗಿರುವಂಥ ದೇವರು ಎಲ್ಲ ದೇವರುಗಳ ಕಟ್ಟೆಗಳು ಶಿಲಾಮಯವಾಗಿ ರೆಡಿಯಾಗ್ತಾ ಇದೆ. ರೆಡಿ ಮಾಡುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ದೇವಸ್ಥಾನದಿಂದ. ಇವತ್ತು ಸ್ವಲ್ಪ ತುರ್ತಾಗಿ ನಮ್ಮ ಏನು ಪ್ರಗತಿ ಕಾರ್ಯಗಳು ನಡೆಯುತ್ತಿರೋದ್ರೊಟ್ಟಿಗೆ ಇವತ್ತು ನಾವು ಎಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನ ಗೌರವಾನ್ವಿತ ಮೀಡಿಯಾದವರನ್ನು ಹಾಗೆ ಅಂದರೆ ದೃಶ್ಯ ಮಾಧ್ಯಮದವರನ್ನು ಹಾಗೆ ಪತ್ರಿಕಾ ಮಾಧ್ಯಮದವರನ್ನು ಇವತ್ತು ನಾವು ಈ ದೇವಸ್ಥಾನಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಎಲ್ಲರಲ್ಲೂ ವಿನಂತಿಸಿಕೊಂಡಿದ್ದೇವೆ. ಆ ರೀತಿ ಇವತ್ತಿನ ನಮ್ಮ ಏನು ಇಲ್ಲಿವರೆಗಿನ ಡೆವಲಪ್ಮೆಂಟ್ ಇದೆ ದೇವಸ್ಥಾನದ್ದು ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ಇವುಗಳನ್ನೆಲ್ಲ ಒಂದಷ್ಟು ಸಾಧ್ಯಂತವಾಗಿ ತಮಗೆ ತಮ್ಮ ಮೂಲಕ ತಿಳಿಸಿ ಅದನ್ನು ಜನಮಾನಸಕ್ಕೆ ತಿಳಿಸುವಂಥ ಭಕ್ತಾದಿಗಳಿಗೆ ತಿಳಿಸುವಂಥ ಕೆಲಸದ ಒಟ್ಟಿಗೆ ಮುಂದಿನ ನಮ್ಮ ಏನು ಮುಂದಿನ ಹಂತದ ಕೆಲಸಗಳು ಏನು ಕ್ಷಿಪ್ರಗತಿಯಲ್ಲಿ ಆಗಬೇಕಿದೆ ಇವುಗಳಿಗೂ ಸ್ವಲ್ಪ ನಮಗೆ ನಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ದೃಶ್ಯ ಮಾಧ್ಯಮದವರೆಲ್ಲರೂ ಹಾಗೆ ಪತ್ರಿಕಾ ಮಾಧ್ಯಮದ ಸಹಭಾಗಿತ್ವ ನಮಗೆ ಬೇಕಾಗ್ತದೆ. ಸೊ ಈ ಕಾರಣಕ್ಕಾಗಿ ಇವತ್ತು ನಾವು ನಮ್ಮ ದೇವಳದ ವತಿಯಿಂದ ಇವತ್ತು ದೃಶ್ಯ ಮಾಧ್ಯಮ ಬೆಳ್ತಂಗಡಿ ತಾಲೂಕಿನ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ವರದಿಗಾರರನ್ನು ನಾವು ಈ ಸಭೆಗೆ ಪ್ರೀತಿಪೂರ್ವಕವಾಗಿ ದೇವಸ್ಥಾನದ ವತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ವೇದಿಕೆಯಲ್ಲಿ ಇವತ್ತಿಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಇರುವಂಥವರು ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾದ ವೇದಮೂರ್ತಿ ಬಾಲಕೃಷ್ಣ ಕೆದ್ಲಾಯರಿದ್ದಾರೆ. ಹಾಗೆ ಪವಿತ್ರಪಾಣಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಎಡಪಡಿತಾಯರು ಅವರು ಉಪಸ್ಥಿತರಿದ್ದಾರೆ. ಹಾಗೆ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಅಲ್ಲದೆ ಅವರು ಎಲ್ಲ ನಿಟ್ಟಿನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗೆ ಬೆನ್ನೆಲುಬಾಗಿ ನಿಂತು ಜೀರ್ಣೋದ್ಧಾರ ಕಾರ್ಯಗಳಿಗೆ ನಡೆಸಲಿಕ್ಕೆ ಶಕ್ತಿ ತುಂಬುತ್ತಿರುವವರು ಶ್ರೀ ಸುಬ್ರಹ್ಮಣ್ಯ ಉಪ್ಪಾರ್ನ. ಹಾಗೆ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು ಕುಶಾಲಪ್ಪ ಗೌಡ ಪುಡಿಕೇತೂರು ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೌದು ನಮ್ಮ ಕೊಕ್ಕಡದ್ದು. ಸೊ ಇವರು ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಸಮರ್ಥ ತಂಡದೊಂದಿಗೆ ಪೂಜ್ಯ ಪೇಜಾವರ್ಷಿಗಳು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಕಿರಿತನದಲ್ಲಿ ಈ ಕೆಲಸ ಕಾರ್ಯಗಳು ನಮ್ಮದು ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಸೊ ಮುಂದಿನ ಹಂತದ ವಿಚಾರಗಳನ್ನು ವೇದಿಕೆಯಲ್ಲಿ ನಿಮಗೆ ತಿಳಿಯಪಡಿಸಲಾಗ್ತದೆ. ಸೊ ಸೇರಿದಂತೆ ಎಲ್ರಿಗೂ ಹಾಗೂ ಊರಿನ ಭಕ್ತಾಭಿಮಾನಿಗಳಿಗೂ ಎಲ್ರಿಗೂ ನಾನು ಕ್ಷೇತ್ರದ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಧನ್ವಂತರಿ ಕ್ಷೇತ್ರ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಕೊಕ್ಕಡ ಬೆಳ್ತಂಗಡಿ ತಾಲೂಕು ಕೊಕ್ಕಡ ಗ್ರಾಮದ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಾಲಯಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸವಿದ್ದು ಸೀಮೆ ದೇವಾಲಯವಾಗಿದ್ದು
ಹರಿಹರರ ಸಂಗಮ ಕ್ಷೇತ್ರವಾಗಿದ್ದು ಧನ್ವಂತರಿ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನು ಹೊಂದಿದೆ. ಶ್ರೀ ಕ್ಷೇತ್ರದಲ್ಲಿ 2016 ಇಸವಿಯಲ್ಲಿ ನಡೆದ ಅಷ್ಟಮಂಗಳ ಪ್ರಶ್ನೆಯ ಪ್ರಕಾರವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳನ್ನು ಪರಮಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಇವರ ಗೌರವಾಧ್ಯಕ್ಷತೆ ಹಾಗೂ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಮಾರ್ಗದರ್ಶನದಲ್ಲಿ ಶ್ರೀ ರಾಧಾಕೃಷ್ಣ ಎಡಪಡಿತಾರ ಅಧ್ಯಕ್ಷತೆಯೊಂದಿಗೆ 2020 ರಚಿಸಿದ ಜೀರ್ಣೋದ್ಧಾರ ಸಮಿತಿಯು 1/5/2020 ಪೂಜ್ಯ ಪೇಜಾವರ ಶ್ರೀಗಳ ಅಂತಸ್ತದಿಂದ ನಿಧಿ ಸಮರ್ಪಣೆಯೊಂದಿಗೆ ಪ್ರಾರಂಭಿಸಿರುತ್ತದೆ. ಶ್ರೀ ದೇವಳದ ಅಭಿವೃದ್ಧಿಯನ್ನು ಸುಮಾರು ಅಂದಾಜು 25 ಕೋಟಿ ವೆಚ್ಚದಲ್ಲಿ ಮಾಡುವುದಾಗಿ ಯೋಜನಾ ನಕ್ಷತ್ರ ತಯಾರಿಸಲಾಗಿದೆ. ಜೀರ್ಣೋದ್ಧಾರ ಕಾರ್ಯದಲ್ಲಿ ಶ್ರೀ ವೈದ್ಯನಾಥೇಶ್ವರ ದೇವರ ಗರ್ಭಗುಡಿ ನಮಸ್ಕಾರ ಮಂಟಪ, ಶ್ರೀ ವಿಷ್ಣುಮೂರ್ತಿ ದೇವರ ಗರ್ಭಗುಡಿ ನಮಸ್ಕಾರ ಮಂಟಪ, ಶ್ರೀ ಗಣಪತಿ ದೇವರ ಗರ್ಭಗುಡಿ, ಶ್ರೀ ಉಳ್ಳಾಲ್ತಿಯಮ್ಮನವರ ಗರ್ಭಗುಡಿ, ಶ್ರೀ ಶಾಸ್ತಾರ ದೇವರ ಗರ್ಭಗುಡಿ, ಶ್ರೀ ನೀಲಕಂಠ ದೇವರ ಗರ್ಭಗುಡಿ ನಮಸ್ಕಾರ ಮಂಟಪ, ಮಧ್ವ ಮಂಟಪ, ಸುತ್ತುಪೌಳಿ, ಪುಷ್ಕರಣಿ, ದೈವಗಳ ನೂತನ ಕಟ್ಟೆಗಳು, ನೂತನ ಧ್ವಜಸ್ತಂಭ, ನೂತನ ರಾಜಗೋಪುರ, ನೂತನ ಪುಷ್ಕರಣಿ, ಅರ್ಚಕರ ವಸತಿಗೃಹಗಳು, ಭೋಜನಶಾಲೆ, ನೂತನ ಬ್ರಹ್ಮರಥ, ರಥಬೀದಿ, ವಿಶ್ರಾಂತಿಗೃಹ, ಕಲ್ಯಾಣ ಮಂಟಪ ಮುಂತಾದ ಅನೇಕ ಯೋಜನೆಗಳ ನಿರ್ಲಕ್ಷಣೆಯನ್ನು ಸಿದ್ಧಪಡಿಸಲಾಗಿದ್ದು ಸಂಪೂರ್ಣ ಶಿಲಾಮಯ ದೇವಳದ ಈ ಎಲ್ಲ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿದೆ. ದಿನಾಂಕ 14/2/2022 ಶ್ರೀದೇವಳದ ತಂತಿಗಳಾದ ಪೂಜ್ಯ ಬ್ರಹ್ಮಶ್ರೀ 60 ಪದ್ಮನಾಭ ತಂತಿಗಳ ನೇತೃತ್ವದಲ್ಲಿ ಅನುಜ್ಞಾ ಕಲಶದೊಂದಿಗೆ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ದಿನಾಂಕ 26/1/2023 ಪೂಜ್ಯ ಪೇಜಾವರ ಶ್ರೀಗಳಿಂದ ನೂತನ ಗರ್ಭಗುಡಿಯ ಶಿಲಾನ್ಯಾಸ ನಡೆದು 2/3/2023 ತಂತಿಗಳ ನೇತೃತ್ವದಲ್ಲಿ ಪಾದುಕಾನ್ಯಾಸ, 10/2/2023 ಗರ್ಭನ್ಯಾಸ ಕಾರ್ಯಕ್ರಮ ನಡೆದಿರುತ್ತದೆ. ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಗಳಿಗೆ ತಗಲುವ ವೆಚ್ಚವನ್ನು ಸೀಮೆಯ ಹಾಗೂ ಊರ ಪರವೂರ ಭಕ್ತರ ಸಹಕಾರ ಮತ್ತು ಸರ್ಕಾರದ ಅನುದಾನ ಪಡೆದು ನಡೆಸುವುದಾಗಿರುತ್ತದೆ. ಈಗಾಗಲೇ ಸರ್ಕಾರದ ವತಿಯಿಂದ ನಮ್ಮ ಶಾಸಕರಾದ ಶ್ರೀ ಹರೀಶ್ ಪೂಂಜಾರವರ ಪ್ರಯತ್ನದಿಂದ ರೂ 1 ಕೋಟಿ ಅನುದಾನ ಬಿಡುಗಡೆಯಾಗಿರುತ್ತದೆ. ಇನ್ನು ಮುಂದಕ್ಕೆ ಸೀಮೆಗೆ ಸಂಬಂಧಪಟ್ಟ ಭಕ್ತರಿಂದ ನಿಧಿ ಸಂಗ್ರಹಕ್ಕಾಗಿ ಪ್ರತ್ಯೇಕವಾದ ಸಮಿತಿಗಳನ್ನು ರಚಿಸಲಾಗಿದೆ. 2024 ಮಾರ್ಚ್ ತಿಂಗಳಲ್ಲಿ ಶ್ರೀದೇವರ ಪುನರ್ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ನಡೆಸುವುದಾಗಿ ಸಂಕಲ್ಪಿಸಲಾಗಿದೆ. ದೇವಾಲಯದ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಅಂದಾಜು 25 ಕೋಟಿಗೂ ಮಿಕ್ಕಿದ ವೆಚ್ಚದಲ್ಲಿ ತ್ವರಿತವಾಗಿ ನಡೆಯಬೇಕಾಗಿದ್ದು ಊರ ಪರವೂರ ಭಕ್ತಾದಿಗಳ ಸಂಪೂರ್ಣ ಸಹಕಾರವನ್ನು ಶ್ರೀದೇವಳದಿಂದ ಅಪೇಕ್ಷಿಸುತ್ತೇವೆ. ಜಿಲ್ಲೆಯಲ್ಲೇ 1000 ವರ್ಷಗಳ ಇತಿಹಾಸ ಮತ್ತು ಅಪೂರ್ವ ಕಾರಣಿಕವನ್ನು ಹೊಂದಿರುವ ನಮ್ಮ ಧನ್ವಂತರಿ ಕ್ಷೇತ್ರದ ಅಭಿವೃದ್ಧಿಗೆ ಭಕ್ತಜನರ ಸಂಪೂರ್ಣ ಸಹಕಾರವನ್ನು ಕೋರುತ್ತಿದ್ದೇವೆ. ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ. ಪುಷ್ಕರಣಿ ಅಂದರೆ ಅದು ನಮಗೆ ಮೊದಲು ಆ ಪುಷ್ಕರಣಿ ಬಗ್ಗೆಯೂ ನಮಗೆ ಅಷ್ಟು ಮಹತ್ವ ಗೊತ್ತಿರಲಿಲ್ಲ. ಆದರೆ 2016 ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಲ್ಲಿ ಕಂಡು ಬಂದ ಪ್ರಕಾರದಲ್ಲಿ ಆ ಪುಷ್ಕರಣಿಯಲ್ಲಿ 18 ಬಗೆಯ ಗಿಡಮೂಲಿಕೆಗಳ ಔಷಧಿಯ ಗುಣ ಇರುವಂಥ ಒಂದು ನೀರು ಅದಾಗಿದೆ. ಅದು ತೀರ್ಥವಾಗಿ ಪರಿಣಮಿಸಿದೆ. ಆದ ಕಾರಣ ಎಲ್ಲ ರೋಗಗಳಿಗೂ ಅದನ್ನು ಔಷಧಿಯಾಗಿ ಸೇವನೆ ಮಾಡಿದರೆ ರೋಗಗಳು ನಾಶವಾಗಿ ಆರೋಗ್ಯವಾದ ಒಂದು ಆರೋಗ್ಯವನ್ನು ದೇವರು ಕೊಡ್ತಾರೆ ಅಂತ ಹೇಳುವ ನಂಬಿಕೆ. ಹಾಗೆ ಇದನ್ನು ನಂಬಿಕೆಯನ್ನು ಮತ್ತು ವಿಷಯವನ್ನು ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಜ್ಯೋತಿಷ್ಯರು ತಿಳಿಸಿದ್ದಾರೆ. ಆಮೇಲೆ ಈಗ ಇತ್ತೀಚೆಗೆ ನಮ್ಮ ಜೀರ್ಣೋದ್ಧಾರ ಈ ಸಂದರ್ಭದಲ್ಲಿ ಎಷ್ಟೋ ಭಕ್ತರು ಅದನ್ನು ನಾವು ಬಂದ ಭಕ್ತರು ಆ ತೀರ್ಥವನ್ನು ಕೊಂಡೋಗಿ ಅವರ ಕಾಯಿಲೆಗಳು ಗುಣವಾಗಿ ಪುನಃ ಬಂದು ಆ ತೀರ್ಥವನ್ನು ಕೊಂಡೋಗಿ ಎಲ್ಲವನ್ನು ಹಂಚುವುದನ್ನು ಈಗ ನಾವು ನೋಡ್ತಾ ಇದ್ದೇವೆ. ಮಧ್ಯದಲ್ಲಿ ನೀಲಕಂಠ ದೇವರ ಸಾನ್ನಿಧ್ಯವಿದ್ದು ಅದು ಆ ಔಷಧೀಯ ಗುಣಗಳು ಇದ್ದ ಕಾರಣ ಆರೋಗ್ಯಕ್ಕೆ ಪುಷ್ಟಿಯನ್ನು ಕೊಡುವಂತಹ ತೀರ್ಥ ಅಂತೇಳಿ ನಾವು ನಂಬುತ್ತೇವೆ. ಧನ್ವಂತರಿ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ವೈದ್ಯನಾಥೇಶ್ವರ ವೈದ್ಯರಿಗೆ ನಾಥ ವೈದ್ಯನಾಥ, ಹಾಗೆಯೇ ವಿಷ್ಣುಮೂರ್ತಿ ಎರಡು ದೇವರು ಧನ್ವಂತರಿ ಸ್ವರೂಪದಲ್ಲಿ ಆರಾಧನೆ ಒಂದು ವಿಷಯದಲ್ಲಿ ಹಾಗೆ ಉಂಟು.
ಮತ್ತೊಂದು ವಿಷಯದಲ್ಲಿ ಇಲ್ಲಿಗೆ ಸಾಧಾರಣ 800 ವರ್ಷಗಳ ಹಿಂದೆ ಮಧ್ವಾಚಾರ ಬಂದು ಇಲ್ಲಿ ಏಕಾದಶಿ ವ್ರತದ ಬಗ್ಗೆ ಕೃಷ್ಣಾಮೃತ ಮಹಾರಾಣವ ಎನ್ನುವಂಥ ಗ್ರಂಥವನ್ನು ಇಲ್ಲಿಯೇ ಬರೆದಿದ್ದಾರೆ. ಅದರಲ್ಲಿಯೂ ಆ ಮಧ್ವ ವಿಜಯದಲ್ಲಿ ಇಲ್ಲಿಯ ಕ್ಷೇತ್ರದ ಬಗ್ಗೆ ಉಲ್ಲೇಖನ ಮಾಡಿದ್ದಾರೆ. 16ನೇ ಅಧ್ಯಾಯದಲ್ಲಿ 41ನೇ ಸರ್ಗದಲ್ಲಿ ಈ ಕ್ಷೇತ್ರದ ಬಗ್ಗೆ ಧನ್ವಂತರಿ ಸ್ವರೂಪಿಯಲ್ಲಿ ಪರಮಾತ್ಮ ಇಲ್ಲಿ ನೆಲೆಸಿದ್ದಾನೆ ಅಂತ ಹೇಳುವವನ್ನು 800 ವರ್ಷಗಳ ಹಿಂದೆ ಅದನ್ನು ಉಲ್ಲೇಖನ ಮಾಡಿದ್ದಾರೆ. ಆದ ಕಾರಣ ಎರಡೂ ಕ್ಷೇತ್ರ ಎರಡೂ ದೇವರು ಇಲ್ಲಿ ಧನ್ವಂತರಿಯಾಗಿ ಒಂದು ನಮಗೆ ಅನುಗ್ರಹ ಮಾಡ್ತಾರೆ ಎಂಬ ನಂಬಿಕೆ ನಮ್ಮ ಎಲ್ಲ ಭಕ್ತರಿಗೂ. ನಮ್ಮ ಸಂಕಲ್ಪ ಬರುವ 24ನೇ ಇಸ್ವಿಯಲ್ಲಿ ಮಾರ್ಚಿನಲ್ಲಿ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಆದರೆ ಏನಂತ ಹೇಳಿದರೆ ನಮ್ಮ ಬಜೆಟ್ ತುಂಬ ದೊಡ್ಡದಾಗಿದೆ. ಅಂದರೆ ಸುರಿಗೆ ನಾವು ಹೊರಡುವಾಗ ಒಂದು 5 ಕೋಟಿ ಅಂದಾಜಲ್ಲಿ ಹೊರಟಿದ್ದೆವು. ಆದರೆ ಶಿಲಾಮಯದ ದಿನದಿಂದ ಎಲ್ಲ ಒಂದು ಕಲ್ಲಿನ ರೇಟ್ ಆಗ್ಬೋದು, ಕೆಲಸದ ರೇಟ್ ಆಗ್ಬೋದು ಹೆಚ್ಚಾದ ಕಾರಣ ನಮಗೆ ಅದು 10 ಕೋಟಿಗಿಂತಲೂ ಜಾಸ್ತಿ ನಮ್ಮ ಈಗಿನ ಒಂದು ನಿಶ್ಚಯ ಮಾಡಿದ ಕೆಲಸಗಳಿಗೆ ಬೇಕಾಗ್ತದೆ. ಅದರಲ್ಲಿ ಇನ್ನೂ ಕೆಲವು ಕೆಲಸಗಳನ್ನು ನಾವು ಮತ್ತೆ ಮುಂದುವರಿಸಬೇಕಾಗ್ತದೆ. ಆದರೆ ಈಗ ಏನಂತ ಹೇಳಿದರೆ ಆದಷ್ಟು ನಮಗೆ ಎಲ್ಲರ ಮನಸ್ಸಿರುವಂಥದ್ದು ಅಂತ ಹೇಳಿದರೆ ನಾವು ದೇವರನ್ನು ಬಾಲದಲ್ಲಿಟ್ಟು ತುಂಬ ಸಮಯ ಹೊರಗೆ ಇಡಬಾರ್ದು. ಆದ ಕಾರಣ ಬರುವ ಮಾರ್ಚ್ನಲ್ಲಿ ನಾವು ಇಡಬೇಕು ಅಂತ ಹೇಳುವ ಸಂಕಲ್ಪದಲ್ಲಿ ಎಲ್ಲ ಭಕ್ತರು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ದೇವರು ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲವನ್ನು ತರಿಸಿಕೊಡುವಂಥ ಜವಾಬ್ದಾರಿ ದೇವರಿಗೆ ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಎಲ್ಲ ಭಕ್ತರ ಸಹಕಾರ ನಮಗೆ ಬೇಕು ಅಂತ ಹೇಳುವಂಥದ್ದು ನಮ್ಮ ತುಂಬ ದೊಡ್ಡ ಅಭಿಲಾಷೆ. ಹಾಗೆಂದೇಳಿ ಈಗ ಇಷ್ಟ ತನಕವೂ ನಮಗೆ ಅನುಗ್ರಹ ದೇವರದ್ದುಂಟು. ಹಾಗೆ ಈಗಲೇ ಸಾಧಾರಣವಾಗಿ 2.5 ವರ್ಷಗಳಿಂದ ಕಲ್ಲಿನ ಕೆಲಸವನ್ನು ನಿರಂತರವಾಗಿ ನಡೀತಾ ಇದೆ. ಈಗ ಕಳೆದ ಜನವರಿಯಲ್ಲಿ ನಾವು ದೇವರನ್ನು ಬಾಳಲ್ಲಿ ಇಟ್ಟರು. ಅದಕ್ಕಿಂತ ಮೊದಲೇ 1 ವರ್ಷ ಮೊದಲೇ ಕಲ್ಲಿನ ಕೆಲಸಗಳೆಲ್ಲ ರೆಡಿಯಾಗಿ ಆಗ್ತಾಯಿದೆ. 4.5 ಕೋಟಿಯ ಒಂದು ಹಣವನ್ನು ನಾವು ಈಗಲೇ ಕೆಲಸಕ್ಕೆ ಉಪಯೋಗ ಮಾಡಿಯಾಗಿದೆ. ಹಾಗೆ ಭಕ್ತರಿಂದಲೂ ಅವನಿಗೆ ಅದು 3.5 ಕೋಟಿ 4 ಕೋಟಿಯಷ್ಟು ಹತ್ತಿರ ಹಣದ ಸಂಗ್ರಹ ಬಂದಿದೆ. ಬ್ರಹ್ಮಕಲಶ ಆಗಿದೆ ಅಂತ ಹೇಳಿದ್ರೆ ಅದು ಏನು ಅಂತ ನಮಗೂ ಗೊತ್ತಿಲ್ಲ. ಅಂದರೆ 2000 ಸೂರ್ಯಗೆ 1986 ಇಸ್ವಿಯಲ್ಲಿ ಪೂಜ್ಯ ವಿಶ್ವೇಶತೀರ್ಥರ ಗೌರವಾಧ್ಯಕ್ಷತೆ ಹಾಗೆ ಹೆಗ್ಡೆಯವರ ಒಂದು ನೇತೃತ್ವದಲ್ಲಿ ಬ್ರಹ್ಮಕಲಶ ಆಯಿತು. ಆಮೇಲೆ 2004 ಎರಡನೇ ಬ್ರಹ್ಮಕಲಶ ಆದ್ದು. ಆದರೆ ಏನು ಅಂತ ಹೇಳಿದರೆ ಅದರಲ್ಲಿ ನಮಗೆ ಅದು ಯಾರ ಇದರಿಂದ ಆಗಿ ಅದಂತ ಗೊತ್ತಿಲ್ಲ. ಆದರೆ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ 1997 ಇಸ್ವಿಯಲ್ಲಿ ಕಂಡು ಬಂದ ಪ್ರಕಾರದಲ್ಲಿ ಮೊದಲನೇ ಗರ್ಭಗುಡಿ ಕಾಂಕ್ರೀಟೀಕರಣ ಆದ ಕಾರಣ ಅದನ್ನು ಆಗಲೇ ತೆಗಿಬೇಕು ಅಂತ ಹೇಳಿದರು. ಆದರೆ ಅದನ್ನು ತೆಗೆಯುವಂಥ 86 ಮಾಡಿ ನಾವು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ವಿಷಯದಲ್ಲಿ ನಾವು ಬಿಟ್ಟಿದ್ದೆವು. ಆದರೆ 2016 ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಮೊದಲಾಗಿ ನೀವು ಅದನ್ನು ತೆಗೆಯದಿದ್ದೆ ಊರಿಗೆ ಕ್ಷೇಮ ಇಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ನಮಗೆ ಜ್ಯೋತಿಷ್ಯರು ಹೇಳಿದ ಪ್ರಕಾರದಲ್ಲಿ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ಒಂದು ಕರೆದು ರೆಡಿ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಎಲ್ಲವನ್ನು ಮೊದಲು ಏನು ನಮ್ಮಿಂದ ತೊಂದರೆ ತಪ್ಪಾಗಿದೆ ಅದನ್ನು ಸರಿ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವೀಗ ಜೀರ್ಣೋದ್ಧಾರಕ್ಕೆ ಹೊರಟಿದ್ದೇವೆ. ಗರ್ಭಗುಡಿ ಮತ್ತು ಸಿಡಿಲು ಬಡಿದಿತ್ತು. ಗರ್ಭಗುಡಿಗೆ ವೈದ್ಯನಾಥನ ಗರ್ಭಗುಡಿಗೆ ಸಿಡಿಲು ಬಡಿದಿತ್ತು. ಆದ ಕಾರಣ ಅದನ್ನು ಬದಲಾಯಿಸುವ ಅವಕಾಶ ಹೇಗಿತ್ತು? ಆಗಲೇಬೇಕಿತ್ತು. ಸರ್ಕಾರ 1 ಕೋಟಿ ಅಂದರೆ ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಸಣ್ಣ ನೀರಾವರಿಯಿಂದ ನಮಗೆ ಪುಷ್ಕರಣಿಗೆ ದೊಡ್ಡ ಪುಷ್ಕರಣಿಗೆ 50 ಲಕ್ಷಗಳನ್ನು ಬಿಡುಗಡೆ ಮಾಡಿದರು. ಆಮೇಲೆ ಮತ್ತೆಲ್ಲ ದೇವಸ್ಥಾನಗಳಿಗೆ 50 ಲಕ್ಷ ಎರಡನೇ ಇದರಲ್ಲಿ ಒಳಗೆ 50 ಲಕ್ಷ ಬಿಡುಗಡೆ ಮಾಡಿದರೆ ಅದೇನಾಗಿದೆ ಅಂತ ಹೇಳಿದ್ರೆ ಕೆರೆಯ ಪುಷ್ಕರಣಿಯ ಇದು ಟೆಂಡರ್ ಮುಖಾಂತರವಾಗಿ ಮಹಾಬಲ ನಾಯಕ್ ಅಂತ ಹೇಳಿ ಮಂಗಳೂರಿನವರಿಗೆ ಟೆಂಡರ್ ಆಗಿದೆ. ಅದು ಅವರು ಅದನ್ನು ನೀವು ಕೆಲಸ ಮಾಡಿ ಅದರ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅದು ಲೇಟ್ ಆಗ್ತದೆ ಅಂತ ಹೇಳುವಂಥ ಮಾತು ಉಂಟು. ಅಂದರೆ ಅದು ಅದಕ್ಕಿಂತ ಮೊದಲಿನ ಎಲ್ಲ ಬಿಲ್ಲುಗಳು ಪಾಸ್ ಆದ ಮೇಲೆ ನಮಗೆ ಬರುವಂಥದ್ದು. ಇದರಲ್ಲಿ ಉಳಿದ 50 ಲಕ್ಷದ ಇದರಲ್ಲಿ 18 ಲಕ್ಷದ ಒಂದು ಬಿಲ್ ಅನ್ನೋದು ನಿರ್ಮಿತಿ ಸಂಸ್ಥೆಯಲ್ಲಿ ಹಣ ಬಂದು ಬಿದ್ದಿದೆ. 18 ಲಕ್ಷವನ್ನು ಈಗ ನಮಗೆ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು 20 ಲಕ್ಷದ ಬಿಲ್ಲನ್ನು ಕೊಟ್ಟಿದ್ದೇವೆ. ಕೊಟ್ಟು 3 ತಿಂಗಳಾಯಿತು, ಇನ್ನೂ ಬಿಡುಗಡೆ ಆಗಿಲ್ಲ. ಯಾವ ಕಾರಣವೂ ನಮಗೆ ಗೊತ್ತಿಲ್ಲ. ಅದರ ನಿರೀಕ್ಷೆಯಲ್ಲಿ ನಾವು ಬಹಳ ಇದ್ದೇವೆ. ತಿರುವನಂತಪುರದ ಸ್ಥಾಪಕ ದಿವಾಕರ್ಮನ್ ಅಂತ ಹೇಳುವವರು ಈ ಕೊಕ್ಕಡದವರು ಅಂತೇಳಿ ಇತಿಹಾಸ. ದಿವಾಕರ್ಮನ್ ಅಂತೇಳಿ ಇಲ್ಲಿ ದಿವಾಕರ್ಮನಾದರು. ಇಲ್ಲಿಂದ ಅವರು ಅನಂತಪುರಕ್ಕೆ ಹೋದರು. ಅಲ್ಲಿ ಬಿಲ್ವಮಂಗಲ ಆದರು. ಬಿಲ್ವ ಪತ್ರೆಯ ಮರದ ಅಡಿಯಲ್ಲಿ ತಪಸ್ಸು ಮಾಡಬೇಕಂದ್ರೆ ಬಿಲ್ವಮಂಗಲ ಅಂತ ಹೆಸರು ಬಂತು. ಅಲ್ಲಿಂದ ನೆಕ್ಸ್ಟ್ ಅವರು ಅನಂತಪುರಕ್ಕೆ ಹೋದವರು ಅನಂತ ಶಯನಕ್ಕೆ. ಅಲ್ಲಿ
ಅವರೇ ಪ್ರತಿಷ್ಠೆ ಮಾಡಿದಾದ ಕಾರಣ ಕೊಕ್ಕಡಕ್ಕೆ ಮತ್ತು ತಿರುವನಂತಪುರಕ್ಕೆ ಒಂದು ಸಂಬಂಧ. ಇನ್ನೊಂದು, ಈ ದಿವಾಕರಮನ ನಂತರ ಈ ದಿವಾಕರಮನಿಂದ ಹೋಗುವಾಗ ಒಂದು ಸಣ್ಣ ಹುಡುಗನ ಕರ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆಗೆ. ಈ ದಿವಾಕರಮನ ಸತ್ತ ಮೇಲೆ ಈ ಹುಡುಗನ ಅಂತ ಕೇಳುವಾಗ, ಅಲ್ಲಿ ಅರಸು ಕೇಳಿದವಾಗ, ನೀವು ಯಾವ ಊರಿಂದ ಬಂದು ಅಂತ ಕೇಳುವಾಗ, ನಾವು ಕೊಕ್ಕಡದಿಂದ ಬಂದು ಅಂತೇಳಿದರು. ಆಮೇಲೆ ಇಲ್ಲಿಗೆ ಅವರು ರಾಯಸ ಕೊಟ್ಟು ಕಳಿಸಿದರು ಪೂಜೆಗೆ ಬನ್ನಿ ಅಂತೇಳಿ. ಈ ಒಂದು ರೀತಿಯಿಂದ ಕೊಕ್ಕಡಕ್ಕ ಮತ್ತು ಅನಂತಪುರಕ್ಕೆ ಸಂಬಂಧ. ಈಗಲೂ 8 ಫ್ಯಾಮಿಲಿಗೆ ಅಲ್ಲಿ ಅಧಿಕಾರದ ಪೂಜೆ ಅಧಿಕಾರ ಇದೆ. ನಾವು ಅಪ್ಲಿಕೇಶನ್ ಮಾಡಿದೆ, ಅಲ್ಲಿ ಬೇಕಿಸಿರುವಾಗ ನಮಗೆ ಕಳಿಸ್ತಾರೆ. ಎರಡು ಬ್ರಹ್ಮ ಕಳಶ ಹಾಕುವಾಗಲೂ ಗೌರವ ಅಧ್ಯಕ್ಷರಾಗಿದ್ದರು ಇವರು ಹಾಕಿದರು. ಅದೇ ಬೇಜಾವರ ಸ್ವಾಮಿಗಳು ನಮಗೆ ಗೌರವ ಕಾರಣ ಈ ಸಲ ನಾವು ಕೇಳುವಾಗ ನಾವು ಮಾರ್ಗದರ್ಶಕರಾಗಿ ನಿಮ್ಮಟ್ಟಿಗಿದ್ದೇವೆ ಅಂತ ಹೇಳಿದ್ದಾರೆ. ಹಾಗೆ ಮೊನ್ನೆ ಇಷ್ಟೊಂದು 25 ಲಕ್ಷಗಳ ಒಂದು ಅನುದಾನವನ್ನು ಕ್ಷೇತ್ರದಿಂದ ನಮಗೆ ಒದಗಿಸಿರ್ತಾರೆ. ಹಾಗೆ ಭಕ್ತರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಮೀಡಿಯಾದವರು ಹಾಗೆ ಇಲ್ಲಿಗೊಂದು ಬಂದವರು ಮೊದಲು ಇಲ್ಲಿ ಒಂದು ಆಚಾರ್ಯ ಅರುಣ ಪ್ರಕಾಶ್ ಅಂತ ಹೇಳಿ ಬೆಂಗಳೂರಿನವರು ಯೋಗ ಪ್ರತಿಷ್ಠಾನದವರು ಅವರಲ್ಲಿ ಒಂದು ವಿಡಿಯೋ ಹಾಕಿ ಅವರು ಹಾಕಿದರು. ಹಾಗೆ ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ತುಂಬ ಭಕ್ತರು ಬರುವ ಹಾಗೆ ಆಗಿದೆ. ಹಾಗೆ ಬಂದ ಭಕ್ತರು ಎಲ್ಲರೂ ನಮಗೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಭಕ್ತರ ಸಹಕಾರ ನಮಗೆ ಖಂಡಿತವಾಗಿ ಮುಖ್ಯ. ಯಾಕೆಂದರೆ ನಾವು ಅದನ್ನೇ ಹೇಳೋದು ಈಗಲೂ ಏನಂತ ಹೇಳಿದರೆ, ನಾವು ಖಾಲಿ ಪೇಜಾವರ ಸ್ವಾಮಿಗಳ ಒಂದು ನಿಧಿ ಸಮರ್ಪಣೆ ಪ್ರಾರ್ಥನೆ ಮಾಡಿ ಹೊರಟಂಥ ಒಂದು ಇದರಲ್ಲಿ 1 ಅವರು ನಿಧಿ ಸಮರ್ಪಣೆ ಮಾಡಿದ್ದಾರೆ. 15 ನಾವು ಇಲ್ಲಿ ಎಲ್ಲ ಊರಿನವರು ಜಾತ್ರೆ ಟೈಮಲ್ಲಿ ನಿಧಿ ಸಮರ್ಪಣೆ ಮಾಡಿ ಹೊರಡುವಾಗ ನಮಗೆ 12 ನಿಧಿ ಸಮರ್ಪಣೆ ಆದಂಥ 12 ಶುರು ಮಾಡಿದ ಕೆಲಸ ಇಷ್ಟು ತನಕ ಯಾವುದೇ ಒಂದು ಕೆಲಸ ಒಂದು ದಿವಸವೂ ನಿಲ್ಲದೆ ಕೆಲಸವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಅದು ಎಲ್ಲ ಭಕ್ತರ ಸಹಕಾರ ಎಂದು ಹೇಳುವಂಥದ್ದು ನಾವು ಖಂಡಿತವಾಗಿ ಹೇಳ್ತಾ ಇದ್ದೇವೆ. ಟೋಟಲ್ ಮೊತ್ತ 25 ಕೋಟಿಯಲ್ಲಿ ಪ್ರಥಮ ಹಂತದ ಕೆಲಸ ಅಂದರೆ ಸಾಧಾರಣ ಒಂದು 10 ಬೇಕಾಗ್ತದೆ ನಮಗೆ. ಈ 10 ಕೆಲಸ ಮಾಡಿಕೊಂಡು ನಾವು ಬ್ರಹ್ಮಕಲಶಕ್ಕೆ ಇಳಿಯೋ ಒಂದು ಆಲೋಚನೆ ಆ ನಿಟ್ಟಿನಲ್ಲಿ ನಾವು ಬರುವ ಫೆಬ್ರವರಿಯಲ್ಲಿ ದಿವಸ ಮಾಡಿದ್ದು ಅದಾಗಬೇಕು ಅಂತೇಳಿ ಅದರ ನಮ್ಮ ಪ್ರಯತ್ನ ಮಾರ್ಚಲ್ಲಿ ಆದಷ್ಟು ಅದಾದರೂ ಒಂದು ಪ್ರಥಮ ಹಂತದ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಈ ಬಾಲಯಲ್ಲಿ ಪ್ರತಿಷ್ಠೆ ಮಾಡಿದ ಕಾರಣ ದೇವರನ್ನು ಯಥಾಸ್ಥಿತಿ ಯಥಾಸ್ಥಾನಕ್ಕೆ ಬಂದರೆ ಮತ್ತೆ ಕೆಲಸಕ್ಕೆ ಒಳ್ಳೆದಾಗ್ತದೆ, ಬಂದ ಭಕ್ತರಿಗೂ ಅನುಕೂಲ ಇದಾಗ್ತದೆ. ಅಂತ ದೃಷ್ಟಿಯಲ್ಲಿ ನಾವು ಈ ಪ್ರಥಮ ಹಂತದ ಕೆಲಸವನ್ನು ಮಾಡಿಕೊಂಡು ನೆಕ್ಸ್ಟ್ ಬ್ರಹ್ಮಕಲಶ ಆದಮೇಲೆ ಮುಂದುವರಿಸೋದು ನಮ್ಮ ಆಲೋಚನೆ. ನಮ್ಮದು ಇಲ್ಲಿಯ ಕ್ಷೇತ್ರದ ಬಗ್ಗೆ ಇರುವಂಥ ಭಕ್ತರ ನಂಬಿಕೆ ಹೇಳಿ ಹೇಗೆ ಅಂತೇಳಿದರೆ, ಇತ್ತೀಚೆಗೆ ಒಂದು ಉದಾಹರಣೆ ನೀಡೋದಾದರೆ ಒಂದು ವಿಶ್ವೇಶತೀರ್ಥ ಸ್ವಾಮೀಜಿಯವರ ಒಂದು ಪರ್ಯಾಯ ಸಂದರ್ಭದಲ್ಲಿ ಉಡುಪಿಯಲ್ಲಿ ಅವರು ಈಗ ಕೃಷ್ಣೈಕ್ಯ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿನವರೊಬ್ಬರು ನಾಗಸಂಪಿಗಾಚಾರ್ ಅಂತೇಳಿ ಅವರ ಮಿಸ್ಸಸ್ಸಿಗೆ ಒಂದು ಬಹಳ ದೊಡ್ಡ ಕಾಯಿಲೆ ಬಂದು ಅವರು ಸ್ವಾಮೀಜಿಯವರ ಹತ್ರ ಹೋಗಿ ಕೇಳುವಾಗ ಅವ್ರು ಹೇಳಿದರು, ಕೊಕ್ಕಡ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಒಂದು ದೇವರ ಸೇವೆ ಮಾಡಿ, ನೀವು ಆ ಕಾಯಿಲೆ ವಾಸಿ ಆಗ್ತದೆ ಹೇಳುವ ಒಂದು ವಿಷಯವನ್ನು ಅವರು ಹೇಳಿದಾಗ ನಾಗಸಂಪಿಗಾಚಾರ್ ಅವರು ಈಗಲೂ ಇದ್ದಾರೆ, ಅವರು ತತ್ವ ಸಂಶೋಧನಾ ಇದರಲ್ಲಿ ವಿದ್ಯಾಪೀಠದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಬಂದವರು 3 ದೊಡ್ಡ ವಿದ್ವಾಂಸರು. ಅವರು ಇಲ್ಲಿ ದೇವರ ಬಗ್ಗೆ ಜಪ ಪೂಜೆ ಮಾಡಿಕೊಂಡು 3 ಇದ್ದರು, ಸೇವೆ ಮಾಡಿ ಹೋದರು. ಏನು ದೊಡ್ಡ ಸೇವೆ ಮಾಡಿದ್ದಲ್ಲ ಅವರು, ದೊಡ್ಡ ಸೇವೆ ಅಂದರೆ ಹಣ ಕೊಟ್ಟು ಸೇವೆ ಮಾಡಿದಾರಲ್ಲ. ಈ ಕ್ಷೇತ್ರದಲ್ಲಿ ಅವರು ಅವರ ಪತ್ನಿಯ ಬಗ್ಗೆ ಪ್ರಾರ್ಥನೆ ಮಾಡಿ ಹೋಗಿದ್ದರು. ಹಾಗೆಯೇ ವಾಪಸ್ ಇಲ್ಲಿಂದ ಹೋಗಿ ಡಾಕ್ಟ್ರಲ್ಲಿ ಹೋಗುವಾಗ ಆ ಡಾಕ್ಟ್ರ್ ಹೇಳಿದ್ರಂತೆ, ಏನಂದರೆ ಆಪರೇಷನ್ ಮಾಡಿದರೂ ಸಕ್ಸಸ್ ಆಗಲಿಕ್ಕಿಲ್ಲ ಹೇಳುವಂಥ ಮಾತನ್ನು ಹೇಳಿದ ಡಾಕ್ಟ್ರು ಡಿವೈನ್ ಲೇಡಿ ಅಂತ ಹೇಳಿ ಅವರಿಗೆ ಒಂದು ಬಿರುದನ್ನು ಕೊಟ್ಟು ಬಿಡ್ತಾರಂತೆ. ಅಷ್ಟು ಪವರ್ಫುಲ್ ಆದಂಥ ಒಂದು ಇದನ್ನು ಅವರು ಇತ್ತೀಚೆಗೆ ಕಳೆದ ವರ್ಷ ಪೇಜಾವರ ಸ್ವಾಮಿಗಳ ಒಂದು ಕೃಷ್ಣೈಕ್ಯ ಆದ ದಿವಸದಲ್ಲಿ ವಿದ್ಯಾಪೀಠದಲ್ಲಿ ಆದಂಥ ಒಂದು ಸಮಾರಂಭದಲ್ಲಿ ಅವರು ತತ್ವವಾದದಲ್ಲಿ ಅವರು ಒಂದು ಭಾಷಣ ಮಾಡಿದ್ದಾರೆ. ಆ ತತ್ವವಾದ ಇದನ್ನು ನಾವು ಬೇಕಾದ್ರೆ ನಿಮಗೆ ಕೊಡ್ತೇವೆ. ಆದ ಕಾರಣ ನಮಗೇನು ಅಂತ ಹೇಳಿದ್ರೆ ಈಗ ಅಂತೂ ನಮಗೆ ಈ ಕ್ಷೇತ್ರದ ಬಗ್ಗೆ ಮೊದಲಿಂದ ನಮಗೆ ನಂಬಿಕೆ ಇದ್ದದ್ದೇ, ಎಷ್ಟೋ ಜನ ಭಕ್ತರು ಅವರ ಕಾಯಿಲೆಗಳು ವಾಸಿಯಾಗಿ ಪುನಃ ಬಂದು ಇಲ್ಲಿ ದೇವರ ಸೇವೆ ಮಾಡುವಂಥದ್ದು ನಮಗೆ ಕಾಣ್ತಾ ಇದೆ. ಆದ ಕಾರಣ ಈ ಕ್ಷೇತ್ರಕ್ಕೆ ನಮಗೆ ನಮ್ಮ ಜೀರ್ಣೋದ್ಧಾರದ ಕೆಲಸಕ್ಕೆ ಇನ್ನು ಸಮಯ ಕಡಿಮೆ ಇದೆ. ಆದ ಕಾರಣ ನಾವು ಎಲ್ಲ ಮೀಡಿಯಾಗಳತ್ತು ನಾವು ಒಂದು ಏನು ಹೇಳೋದಂದರೆ, ಎಲ್ಲ ಜನರಿಗೂ ಇಲ್ಲಿಯ ಕ್ಷೇತ್ರದ ಬಗ್ಗೆ ನೀವು ಪ್ರಚಾರ ಮಾಡಿ ಭಕ್ತರು ಇಲ್ಲಿಗೆ ಬರುವ ಹಾಗೆಯೂ ಭಕ್ತರ ಸಹಕಾರವನ್ನು ದೇವಸ್ಥಾನ ಕೊಡುವ ಹಾಗೆಯೂ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹಾಗೆ ಜೀರ್ಣೋದ್ಧಾರ ಸಮಿತಿ ಸೀಮೆಯ ಭಕ್ತರ ಪರವಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಹೊಸದಾಗಿ ಒಂದು ಮದ್ವ ಮಂಟಪ ನಿರ್ಮಾಣ ಆಗ್ತಾ ಉಂಟು. ಈ ನಿರ್ಮಾಣಕ್ಕೆ ಒಂದು ಕಾರಣ ಉಂಟು. ಸುರತ ಪ್ರಶ್ನೆ ಕೊಡಿ. 1977ರಲ್ಲಿ ಸುರುವಿಗೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗಿದೆ. ಅದು ಮುನಿಯಂಗಲ ಕೃಷ್ಣ ಭಟ್ರು ಮತ್ತು ಮಾಡಾವು ಜೋಯಿಸರು ಜಯಿಸರಿಂದ ಫಸ್ಟಿಗೆ ಆದಂಥ ಅಷ್ಟಮಂಗಲ ಪ್ರಶ್ನೆಯಲ್ಲಿ
ತಾಂಬೂಲ ಇಡುವ ಸಂದರ್ಭದಲ್ಲಿ ಮೂರು ಜನ ಸನ್ಯಾಸಿಗಳು ದೇವಸ್ಥಾನ ಒಳಗೆ ಬಂದರು. ಈ ಒಂದು ದೃಷ್ಟಾಂತವನ್ನು ಹಿಡ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿದರು. ಈ ದೇವಸ್ಥಾನದ ನೀವು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಸನ್ಯಾಸಿಗಳನ್ನು ಬಿಟ್ಟು ನೀವು ಮಾಡಬೇಡಿ ಅಂತೇಳಿ ಫಸ್ಟಿಗೆ ನಮಗೊಂದು ಆರ್ಡ್ರ್ ಮಾಡಿದಾಗ ಮಾಡಿದರು ಅವರು. ಆ ನೆಲೆಯಲ್ಲಿ ನಾವು ಪೇಜಾವರ ಸಮಯಗಳನ್ನು ನೆಕ್ಸ್ಟ್ ಓದ್ದು. ಹೀಗೀಗಾಗಿದೆ, ನೀವು ನಮ್ಮೊಟ್ಟಿಗೆ ಬರಬೇಕು ಅಂತೇಳಿ ಯಾವುದು 1977. ಆವಾಗ ಅವರು ಹೇಳಿದಂಥ ಮಾತು, ಹೇಗೂ ಮಧ್ವಾಚಾರ್ಯ ಬಂದ ಜಾಗ ಅವರನ್ನು ಒಂದು ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದರೆ ನಿಧಾನಕ್ಕೆ ಮುಂದಕ್ಕೆ ನಮ್ಮೊಟ್ಟಿಗೆ ಸನ್ಯಾಸಿಗಳು ಯಾವಾಗಲೂ ಇರ್ತಾರೆ, ಆ ದೇವಸ್ಥಾನಕ್ಕೆ ಒಳ್ಳೆಯದು, ಬಂದ ಭಕ್ತಾದಿಗೆ ಒಳ್ಳೆಯದು ಅಂತೇಳಂತ ಇದು ಬಂತು. ಈ ಸಂದರ್ಭ ಕೆಲವು ಜಿಜ್ಞಾಸೆ ಉಂಟು, ಈ ಜಿಜ್ಞಾಸೆಗೆ ಉದಿಯುತ್ತಾರೆ, ಯಾಕೆ ನಾವು ಮಧ್ವಾಚಾರ್ಯ ಮಧ್ವಗುಡಿ ಮಾಡ್ತೇವೆ ಅಂತೇಳಿ, ಮಧ್ವ ಮಠವು ಮಾಡ್ತೇವೆ ಅಂತ ಹೇಳಿದ್ರು. ಮತ್ತು ಉಡುಪಿಯ ಎಲ್ಲ ಸ್ವಾಮೀಜಿಗಳು ಈ ದೇವಸ್ಥಾನಕ್ಕೆ ಒಂದು ವಿಶೇಷ ಸಂದರ್ಭ ಅಂತೇಳಿ ಒಂದು ಸಂಬಂಧ ಅಂತ ಹೇಳಿದರೆ, ಯಾರು ಪರ್ಯಾಯ ಸ್ವಾಮಿಗಳಲ್ಲಿ ಪರ್ಯಾಯ ಕೂತ್ಕೊಳ್ತಾರೆ 2 ವರ್ಷಕ್ಕೊಮ್ಮೆ, ಆ ಸ್ವಾಮೀಜಿಯವರು ಈ ದೇ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಮಾಡಿ ಹೋಗಬೇಕು. ಈಗಲೂ ಬರ್ತಾ ಇದ್ದಾರೆ ಎಲ್ಲ ಸ್ವಾಮೀಜಿ ಕಷ್ಟಪಡೋ ಸ್ವಾಮಿಗಳಿಗೆ, ಅವ್ರಿಗೆ ಮಧ್ವಾಚಾರ ಬಂದ ಕ್ಷೇತ್ರ ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅದನ್ನು ನಾವು ಪ್ರಶ್ನೆಯಲ್ಲಿಯೇ ಕೇಳಿ ಇಲ್ಲಿಗೆ ಇಲ್ಲಿ ಮುಂದುವರಿಸಿದಂಥದ್ದು. ಆ ಪ್ರಶ್ನೆಯಲ್ಲಿ ದೇವರ ಒಂದು ಅನುಗ್ರಹ, ಒಳ್ಳೆಯ ಅನುಗ್ರಹ ಬಂದ ಕಾರಣ ಇಲ್ಲಿ ಅವರಲ್ಲಿ ಇದೇ ಪಕ್ಕದಲ್ಲಿ ಮಧ್ವ ಮಂಟಪ ಅಂತ ಹೇಳುವ ಒಂದು ಗುಡಿಯನ್ನು ನಿಲ್ಲಿಸಿ ಅದರಲ್ಲಿ ಮಧ್ವಾಚಾರ ಒಂದು ಮೂರ್ತಿಯನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಇದ್ದೇವೆ. ಹಾಗೆಯೇ ಎಲ್ಲ ಮಾಧ್ಯಮದ ಮಿತ್ರರಲ್ಲಿಯೂ ಒಂದು ವಿನಂತಿ, ನಮ್ಮ ಕ್ಷೇತ್ರಕ್ಕೆ ನೀವು ಇವತ್ತು ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರಿ, ಇನ್ನು ಮುಂದಕ್ಕೂ ಈ ಕ್ಷೇತ್ರದ ಐತಿಹ್ಯ ಹಾಗೆ ಅದರ ಹಿನ್ನೆಲೆಯನ್ನು ನಮಗೆಲ್ಲರಿಗೂ ನಾವು ಕೊಡ್ತೇವೆ. ಅದನ್ನು ನೀವು ಒಂದು ಒಳ್ಳೆಯ ರೀತಿಯ ಒಂದು ಕಥೆಯನ್ನು ಮಾಡಿಕೊಂಡು ಅಂದರೆ ಎಲ್ಲ ಭಕ್ತರಿಗೆ ತಲುಪುವಂಥ ಒಂದು ಕೆಲಸ ನೀವು ಮಾಡಿ ನಮಗೆ ಸಹಕಾರವನ್ನು ಕೊಡಬೇಕು ಅಂತ ದೇವರ ದೇವಸ್ಥಾನ ಗುಣವನ್ನು ನಮಗೆ ಕೇಳ್ತಿದ್ದೇವೆ. ಹಾಗೆ ಇವತ್ತು ಬಂದು ಇಲ್ಲಿ ಬಂದಂತಹ ಎಲ್ಲ ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರಿಗೂ ನಮ್ಮೆಲ್ಲ ಊರಿನ ಭಕ್ತರ ಪರವಾಗಿ ಮಗದೊಮ್ಮೆ ಧನ್ಯವಾದ ಅಂತ ತಿಳಿಸಿಕೊಂಡು ನಾವು ವಿರಮಿಸ್ತಾ ಇದ್ದೇವೆ.